Hi, welcome to Word Seed program. ಈ ಪ್ರೋಗ್ರಾಮ್ ಅಲ್ಲಿ ನಾವು ಮಕ್ಕಳಿಗೆ ಶಬ್ದಗಳ ಮೂಲಕ ಇಂಗ್ಲಿಷ್ ಓದೋದನ್ನ ಹೇಗೆ ಕಲಿಸೋದು ಅಂತ ನೋಡ್ತಾ ಇದ್ವಿ. ಕಳೆದ ವಿಡಿಯೋನಲ್ಲಿ ನಾನು ಈ ಎಲ್ಲ ಅಕ್ಷರಗಳ ಶಬ್ದಗಳ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ಅ ಬು ಕ ಥ, ನೀವು ನನ್ನ ಹಿಂದಿನ ವಿಡಿಯೋನ ಹೋಗಿ ನೋಡಿದ್ರೆ ಡೀಟೇಲ್ ಆಗಿ ಗೊತ್ತಾಗುತ್ತೆ. ಈ ವಿಡಿಯೋನಲ್ಲಿ ನಾವು ಈ ಎರಡು ಶಬ್ದಗಳನ್ನ ಕಲ್ತ್ಕೊಂಡಿದ್ವಿ. ಈಗ ಇದರಿಂದ ಯಾವ್ಯಾವ ಪದನ ಮಾಡ್ಬೋದು ಅಂತ ನೋಡೋಣ. ಬ ಅ ಸ್, ಬ ಅ ಸ್, ಬಸ್. ಅ ಬು ಅಬ್ ಸಬ್. ಟ ಅಬ್ ಟಬ್. ಕ ಅಟ್ ಕಟ್. ಬ ಅಟ್ ಬಾಟ್. ಆಟ್ ಸ್ಯಾಟ್. ಈ ಕಲಿಯೋದ್ರಿಂದ ನಾವು ತುಂಬಾ ಪದಗಳನ್ನ ಕಲ್ತ್ಕೋಬಹುದು. ಕಳೆದ ವಿಡಿಯೋನಲ್ಲಿ ಒಂದು 6 ಪದಗಳನ್ನ ಕಲ್ತಿದ್ದೀರಿ, ಈ ವಿಡಿಯೋನಲ್ಲಿ ಒಂದು 6 ಪದಗಳನ್ನ ಕಲ್ತಿದ್ವಿ. ಬರೀ 6 ಅಕ್ಷರಗಳಿಂದ ಇಷ್ಟೊಂದು ಪದಗಳನ್ನ ಕಲಿಯಬಹುದು. ಹಾಗೆ ಮಕ್ಕಳಿಗೆ ಕ್ಯೂರಿಯಾಸಿಟಿ ತುಂಬಾ ಕುತೂಹಲಕಾರಿಯಾಗಿರುತ್ತೆ. ಈ ತರ ಕಲಿಯೋದು ಮಕ್ಕಳು ತುಂಬಾ ಬೇಗ ಇಂಗ್ಲಿಷ್ ಅನ್ನ ಓದೋದನ್ನು ಕಲಿಯಬಹುದು. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಾನು ಯಾವ ವಿಡಿಯೋನು ಮಿಸ್ ಆಗೋದಿಲ್ಲ. ಇನ್ನು ಉಳಿದ ಅಕ್ಷರಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು ಸೋ ಮಚ್.